ಕಲ್ಯಾಣ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ನವ್ಯಶ್ರೀ. ಇವತ್ತು ನಾವು ವಿಕಾಸನ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಸ್ಕೂಲ್ ಕಲ್ಯಾಣದಲ್ಲಿ ವಿಶೇಷ ಕಾರ್ಯಕ್ರಮವಾಗಿ ಆಯೋಜಿಸಿದ ಸ್ಕೌಟ್ಸ್ ಗೈಡ್ಸ್ ಬೇಸಿಗೆ ಶಿಬಿರದ ಬಗ್ಗೆ ನಿಮ್ಮ ಮುಂದೆ ಬರುತ್ತಿದ್ದೇವೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಲ್ಯಾಣ, ಇಲ್ಲಿ 1ರಿಂದ ಡಿಗ್ರಿವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಓದಲು ಅವಕಾಶವಿದ್ದು ಒಳ್ಳೆಯ ನುರಿತ ಶಿಕ್ಷಕರಿಂದ ಬೋಧನೆ ಬೋಧಿಸಲಾಗುತ್ತಿದೆ. ಅಲ್ಲದೆ ಉನ್ನತ ಹೈಟೆಕ್ ತಂತ್ರಜ್ಞಾನದ ಮೂಲಕ ಪ್ರೊಜೆಕ್ಟರ್ ಅಳವಡಿಕೆಯ ಮೂಲಕ ಪಾಠ ಬೋಧನೆಯನ್ನು ಬೋಧಿಸಲಾಗುತ್ತಿದೆ. ಶಿಕ್ಷಣಕ್ಕೆ ಹೆಸರುವಾಸಿಯಾದಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಸ್ಕೌಟ್ಸ್ ಗೈಡ್ಸ್ ವತಿಯಿಂದ ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದು ಕಾರ್ಯಕ್ರಮ ಉನ್ನತ ರೀತಿಯಲ್ಲಿ ಮೂಡಿಬಂದಿದೆ. ಕಾರ್ಯಕ್ರಮದಲ್ಲಿ ಏನಿತ್ತು, ಯಾವುದರ ಬಗ್ಗೆ ತಿಳಿಸಿಕೊಡಲಾಗಿದೆ, ಮಕ್ಕಳ ವಿಕಸನಕ್ಕೆ ಯಾವ ರೀತಿ ಪ್ರೇರೇಪಣೆ ನೀಡಿದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಸ್ಕೌಟ್ ವಿದ್ಯಾರ್ಥಿಯಾದ ಸಜಿತ್. ಅವರನ್ನು ಮಾತನಾಡಿಸೋಣ, ಬನ್ನಿ. ನೆಲತಡಿಯಲ್ಲಿರುವ ಪರಶುರಾಮನಿಂದ ಸೃಷ್ಟಿಯಾದ ತುಳುನಾಡು, ಕೇರಳ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಸುಂದರ ಪ್ರಕೃತಿಯಿಂದ ಕಂಗೊಳಿಸುತ್ತಿರುವ ನಮ್ಮ ಕೆಪಿ ಶಾಲೆಯಲ್ಲಿ ಸ್ಕೌಟ್ ಗೈಡಿನ 5 ದಿನದ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಶಿಬಿರದ ಮೊದಲನೇ ದಿನವಾದ ದಿನಾಂಕ 29/3/2022 ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆಗೊಂಡಿತು. ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ವಹಿಸಿಕೊಂಡರು. ಮುಖ್ಯ ಅತಿಥಿಗಳಾಗಿ ಕನ್ಯಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉದ್ಘಾಟನೆಗೈದರು. ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಸ್ಥಳೀಯ ಸಂಸ್ಥೆ ಕಾರ್ಯದರ್ಶಿಗಳು, ತಾಲೂಕು ಪರಿವೀಕ್ಷಣಾಧಿಕಾರಿಗಳು, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ಸ್ಕೌಟ್ ಮಾಸ್ಟರ್ ಗೈಡ್ ಕ್ಯಾಪ್ಟನ್ ವೇದಿಕೆಯನ್ನು ಅಲಂಕರಿಸಿದ್ದರು. ಸ್ಕೌಟ್ ಸರ್ ಸ್ವಾಗತಿಸಿದರು, ಗೈಡ್ ಕ್ಯಾಪ್ಟನ್ ವಂದಿಸಿದರು, ನವ್ಯಶ್ರೀಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಮೆಚ್ಚಿನ ಶಿಕ್ಷಕಿ ನಯನಗೌರಿಯವರು ಸ್ಕೌಟ್ ಗೈಡಿನ ಪ್ರಾರ್ಥನೆ ಮತ್ತು ಧ್ವಜಗೀತೆಯನ್ನು ಅತ್ಯಂತ ಸುಮಧುರವಾಗಿ ಕಂಠದಿಂದ ಕಳಿಸಿಕೊಟ್ಟರು. ಅನಂತರ ವಿಶ್ವ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಯುತ ನಾರಾಯಣ ನಾಯ್ಕ ಸರ್ ಅವರು ಸ್ಕೌಟ್ ಗೈಡ್ ಇತಿಹಾಸವನ್ನು ನಮಗೆ ತಿಳಿಸಿದರು. ಅನಂತರ ಜಯಲಕ್ಷ್ಮಿ ಮೇಡಮ್ ಅವರು ನೀಡಿದಂತಹ ಸಿಹಿಯನ್ನು ಸವಿದು ಮನೆಗೆ ತೆರಳಿದೆವು. दया कर दान भक्ति का हमें परमात्मा देना, दया करना हमारी आत्मा को शुद्धता देना, हमारे ध्यान में आओ प्रभु, आंखों में बस जाओ, अंधेरे परम ज्योति जगा देना, बहा दो प्रेम की गंगा दिलों में, प्रेम का सागर हमें आपस में मिलजुल के प्रभु रहना सिखा देना, हमारा धर्म हो सेवा, हमारा कर्म हो सदा ईमान हो सेवा, वो सेवक जन बना देना, वतन के वास्ते जीना, वतन के वास्ते मरना, वतन पर जा. ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಎಂದು ನಿಮ್ಮ ಮಾತುಗಳಲ್ಲಿ ಮೂಡಿಬಂದಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸಜಿತ್ ನಿಮಗೆ. ಹಾಗಾದರೆ ನಾವು ಇನ್ನು 2ನೇ ದಿನದ ಕಾರ್ಯಕ್ರಮಗಳಲ್ಲಿ ಏನೇನು ಆಯಿತು ಎಂದು ನೋಡಿ ಬರೋಣ. ಏನೆಲ್ಲ ಕಲಿಸಿಕೊಟ್ಟರು ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಸ್ವಾತಿಯವರು. ನವ್ಯಶ್ರೀ ಅವರೇ, ನಿಮ್ಮ ಮಾತು ನನಗೆ ಕೇಳಿಸ್ತಿದೆ. ನಾನು ಭಾರತ್ ಸ್ಕೌಟ್ ಗೈಡ್ನ 2ನೇ ದಿನದ ಶಿಬಿರದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿದ್ದೇನೆ. ನಾನೊಬ್ಬ ಭಾರತೀಯ ಅನ್ನುವುದು ಒಂದು ಹೆಮ್ಮೆ, ಅದರಲ್ಲಿ ನಾನೊಬ್ಬ ಗೈಡ್ ಅನ್ನುವುದು ಮತ್ತೊಂದು ಹೆಮ್ಮೆ. ಗೈಡಿಗೆ ಸೇರಿದ ಮೊದಲು ನಾನು ಏನು ಮಾಡಿದರೂ ಅದು ನನ್ನಿಂದ ಸಾಧ್ಯ ಆಗುತ್ತಿಲ್ಲ ಅಂದುಕೊಳ್ಳುತ್ತಿದ್ದೇನೆ. ಆದರೆ ನಾನು ಗೈಡ್ಗೆ ಸೇರಿದ ನಂತರ ನಾನು ಏನು ಮಾಡಿದರೂ ಅದು ನನ್ನಿಂದ ಸಾಧ್ಯ ಎನ್ನುವ ಒಂದು ನಂಬಿಕೆ, ವಿಶ್ವಾಸ ನನಗೆ ಬಂತು. ನಾನು ಭಾರತ್ ಸ್ಕೌಟ್ ಗೈಡ್ನ 2ನೇ ದಿನ ಶಿಬಿರಕ್ಕೆ ಬಂದಾಗ ನನಗೆ ಮತ್ತು ನನ್ನ ಗೆಳೆಯರಿಗೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಬಹಳ ಸರಳವಾಗಿ ಸಿಸ್ಟರ್ ಮಂಜುಳಾ ಮ್ಯಾಮ್ನಿಂದ ತಿಳಿಯಿತು. ಇದರಿಂದ ನಾನೊಬ್ಬ ಗೈಡಾಗಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕೆನ್ನುವ ನಿಸ್ವಾರ್ಥ ಮನಸ್ಥಿತಿ ನನ್ನಲ್ಲಿ ಆ ಕಾರ್ಯಕ್ರಮದಲ್ಲಿ ಉಂಟಾಯಿತು. ಧನ್ಯವಾದಗಳು.
ಬಹಳ ಉತ್ತಮವಾದ ಕಾರ್ಯಕ್ರಮ ಎಂಬುದು ಇವರ ಮಾತಿನಲ್ಲಿ ಮೂಡಿಬಂದಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸ್ವಾತಿ ನಿಮಗೆ. ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೋಡ್ತಾ ಇರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕನ್ಯಾನ. ಇದು ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮದಲ್ಲಿರುವ ಶಿಕ್ಷಣಕ್ಕೆ ಹೆಸರುವಾಸಿಯಾದಂತಹ ಒಂದು ಪ್ರತಿಷ್ಠಿತ ಸಂಸ್ಥೆ. ಇಲ್ಲಿ ಎಲ್ ಕೆ ಜಿಯಿಂದ ಡಿಗ್ರಿಯವರೆಗೂ ಒಂದೇ ಆವರಣದಲ್ಲಿ ಕಲಿಯಬಹುದಾದಂತಹ ಎಲ್ಲ ಅವಕಾಶಗಳಿರುತ್ತವೆ. ಇಲ್ಲಿ ನುರಿತ ಶಿಕ್ಷಕ ವರ್ಗದವರಿಂದ ಪಾಠ ಬೋಧಿಸಲಾಗುತ್ತದೆ. ಹಾಗೆಯೇ ಹೈಟೆಕ್ ತಂತ್ರಜ್ಞಾನದ ಮೂಲಕ ಪ್ರೊಜೆಕ್ಟರ್ ಅಳವಡಿಕೆಯ ಮೂಲಕ ಪಾಠವನ್ನು ಬೋಧಿಸಲಾಗುತ್ತಿದೆ. ಇಲ್ಲಿ ಸುಸಜ್ಜಿತವಾದ ಭೋಜನಾಲಯ, ಗ್ರಂಥಾಲಯ, ಆಟದ ಮೈದಾನ ಮತ್ತು ಸುಸಜ್ಜಿತವಾದ ಆಧುನಿಕ ಲ್ಯಾಬ್ ಮಕ್ಕಳ ಸರ್ವಾಂಗೀಣ ವಿಕಸನಕ್ಕೆ ಪೂರಕವಾಗುವಂತಹ ಎಲ್ಲ ಅಂಶಗಳನ್ನು ಈ ಸಂಸ್ಥೆಯು ಒಳಗೊಂಡಿರುತ್ತದೆ. ಅಲ್ಲದೆ ಈ ಶಾಲೆಯಲ್ಲಿ ಹೊರಸಂಚಾರ, ಕ್ಷೇತ್ರ ಸಂಚಾರ ಹಾಗೆ ಇನ್ಸ್ಪೈರ್ ಅವಾರ್ಡ್ಗೆ ಮಕ್ಕಳನ್ನು ಸಿದ್ಧಗೊಳಿಸುವುದರ ಜೊತೆಗೆ ಮಕ್ಕಳಿಗೆ ಸ್ಕೌಟ್ ಗೈಡ್ಸ್ ಹಾಗೆ ಇನ್ನಿತರ ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುವಂತಹ ಅನೇಕ ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿಸಿಕೊಡಲಾಗುತ್ತಿದೆ. ಹಾಗೆಯೇ ಈ ಎಲ್ಲ ಚಟುವಟಿಕೆಗಳು ಮಕ್ಕಳ ವೈವಿಧ್ಯಮಯ ಕಲಿಕೆಗೊಂದು ದಾರಿದೀಪವಾಗಿದೆ ಈ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕನ್ಯಾನ ಸಂಸ್ಥೆ. ಅಲ್ಲದೆ ಇಲ್ಲಿ ಸ್ಕಿಲ್ ಇಂಡಿಯಾದ ವಿಷಯಗಳು ಲಭ್ಯವಿದ್ದು 9ನೇ ತರಗತಿಯಲ್ಲಿ ಹಿಂದಿಯ ಬದಲಾಗಿ ಆಟೋಮೊಬೈಲ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಕೂಡ ಆಯ್ಕೆ. ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಹಾಗಾದರೆ ನಾವು ಇನ್ನು 3ನೇ ಮತ್ತು 4ನೇ ದಿನದ ಕಾರ್ಯಕ್ರಮಗಳಲ್ಲಿ ಏನೇನು ಆಯಿತು, ಏನೆಲ್ಲ ಕಲಿಸಿಕೊಟ್ಟರು, ಏನೆಲ್ಲ ಕಲಿತುಕೊಂಡರು ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಶಿಲ್ಜಾನ. ಅದರ ಜೊತೆಗೆ ವಿಡಿಯೋ ಕ್ಲಿಪ್ ತುಣುಕುಗಳನ್ನು ನೋಡಿ ಬರೋಣ. ಎಲ್ಲರಿಗೂ ನಮಸ್ಕಾರ. ನಾವು ಸ್ಕೌಟ್ ಗೈಡ್ ಶಿಬಿರದಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾದುದೆಂದರೆ ಬೆಂಕಿ ಬಳಸದೆ ಅಡುಗೆ ತಯಾರಿಸುವ ಕಾರ್ಯಕ್ರಮ. ಅದರಲ್ಲಿ ಹೇಳಿ ಕೇಳಿ ನಾವು ಹೆಣ್ಣು ಮಕ್ಕಳಲ್ಲವೇ ರುಚಿ ರುಚಿಯಾಗಿ ಬೆಂಕಿ ಇಲ್ಲದೆ ಅಡುಗೆ ಮಾಡಿ ಶಿಕ್ಷಕರಿಗೂ ಮಕ್ಕಳಿಗೂ ಕೂಡ ಬಳಸಿ ನಮ್ಮ ವಿಧ ಅಡುಗೆಯ ರುಚಿಯನ್ನು ನೋಡಿ ಶಿಕ್ಷಕರ ಆನಂದಕ್ಕೆ ಪಾರವೇ ಇರಲಿಲ್ಲ. ಅದಲ್ಲದೆ ಗಾಳಿಪಟ ತಯಾರಿಸಿ ಹಾರೈಸುವಿಕೆಯಲ್ಲಿ ಕೂಡ ಸಂಭ್ರಮದಿಂದ ಪಾಲ್ಗೊಂಡೆವು. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಪಾಲ್ಗೊಂಡೆವು, ಹೇಗೆ ಸಂಭ್ರಮದಲ್ಲಿ ಇದ್ದೇವೆ ಎಂಬುದನ್ನು ನೋಡೋಣ ಬನ್ನಿ. ಯೋಗದ ಸಿರಿ ಬೆಳಕಿನಲ್ಲಿ ತುಂಬೆಯ ನೆನೆ ಬಳುಕಿನಲ್ಲಿ ಸಂಖ್ಯಾತಿಯ ಲೋಹದ ತುಂಬದ ನಿಲುಗಿನಲ್ಲಿ ಹರಿ ವರ್ಣವಲದ ತೇಗದಂತ ತರುಗಳಲ್ಲಿ
ಧನ್ಯವಾದ ಶಿಲ್ಜಾನ, ಬಹಳ ಉತ್ತಮವಾಗಿತ್ತು. ಸರ್ಕಾರಿ ಶಾಲೆಯಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದರೂ ಪ್ರೈವೇಟ್ ಶಾಲೆಗಿಂತಲೂ ಸರ್ಕಾರಿ ಶಾಲೆ ಏನೂ ಕಡಿಮೆ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ನಾವು ಇನ್ನು ಕೊನೆಯ ದಿನ ಸಮಾರೋಪ ಸಮಾರಂಭ, ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದರು, ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟರು ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಸ್ಕೌಟ್ ವಿದ್ಯಾರ್ಥಿಯಾದ ಚರಣ್ ಕುಮಾರ್, ಬನ್ನಿ ಅವರನ್ನು ಮಾತನಾಡಿಸೋಣ. ಎಲ್ಲರಿಗೂ ನಮಸ್ಕಾರ. ಸ್ಕೌಟ್ ಗೈಡ್ ಕೊನೆಯ ದಿನದ ಬಗ್ಗೆ ಮಾತನಾಡುತ್ತಿದ್ದೇನೆ. ಸ್ಕೌಟ್ ಕೊನೆಯ ದಿನದಂದು ಕಿಮ್ಸ್ ಆಟಗಳು ಮತ್ತು ಎಚ್ಚರಿಕೆ ಆಟಗಳ ಬಗ್ಗೆ ತಿಳಿದುಕೊಂಡೆವು. ಸ್ಪರ್ಶ, ಜ್ಞಾನ, ಗ್ರಹಿಸುವಿಕೆ, ಆಸಕ್ತಿ ಬಳಸುವಿಕೆ ಇವುಗಳ ಮೂಲಕ ವಸ್ತುಗಳನ್ನು ಗುರುತಿಸುವ ಆಟದಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡೆವು. ಅಲ್ಲದೆ ಮಧ್ಯಾಹ್ನ ಸಮಾರೋಪ ಸಮಾರಂಭದಲ್ಲಿ ಯಾರೆಲ್ಲರೂ ಮುಖ್ಯ ಅತಿಥಿಗಳು ಬಂದಿದ್ದರು ಅವುಗಳೆಲ್ಲದರ ಬಗ್ಗೆ ನೋಡೋಣ. ಅದರ ಮೊದಲು ಒಟ್ಟಾರೆ ಈ ಕಾರ್ಯಕ್ರಮ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ದಾರಿದೀಪವಾಗಿದೆ ಎಂದರೆ ತಪ್ಪಾಗಲಾರ. ಕಾರ್ಯಕ್ರಮ ಎಂಬುದು ಇವರ ಮಾತಿನಲ್ಲಿ ಮೂಡಿಬಂದಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು ಚರಣ್ ಕುಮಾರ್. ನಿಮಗೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿಬಂದಿದೆ. ಇಂಥ ಒಳ್ಳೆಯ ಕಾರ್ಯಕ್ರಮ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕನ್ಯಾನ ಇಲ್ಲಿ ಆಯೋಜಿಸಿದ್ದಾರೆ. ಇನ್ನು ಹೀಗೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಸೃಜನಶೀಲತೆ, ಪ್ರಯೋಗಶೀಲತೆ, ಆಸಕ್ತಿ ಬೆಳೆಸುವಿಕೆಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ಒಟ್ಟಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕನ್ಯಾನ ಇಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ. ಇನ್ನು ಅಲ್ಲಿ ಯಾವುದೆಲ್ಲ ಕಾರ್ಯಕ್ರಮ ಆಗುತ್ತಿದೆ, ಯಾವುದೆಲ್ಲ ಕಾರ್ಯಕ್ರಮ ನಡೆಯುತ್ತಿದೆ ಅದೆಲ್ಲದರ ಮಾಹಿತಿಯನ್ನು ಮುಂದಿನ ವಿಕಸನ ಕಾರ್ಯಕ್ರಮದಲ್ಲಿ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರಗಳು. ನೋಡ್ತಾ ಇರಿ ದಿಟ್ಟ ನಿತ್ಯ ನಿರಂತರ ಕಾರ್ಯಕ್ರಮ ಕನ್ಯಾನ ನ್ಯೂಸ್ ಚಾನೆಲ್. ಸಂಖ್ಯಾತಿಯ ಲೋಕದಲ್ಲಿ ಹರಿ ವರ್ಣವಲದ ದೇವದಂತ ತರುವ